Hi, good morning everyone. Yesterday we are already discussed about interest on product methods and interest on direct methods and interest on average period method. These are all the methods of interest on partner drives. Okay, today I am going to teach you profit and loss appropriation account. Profit and loss appropriation account. The meaning is the profit and loss appropriation account is the account which show the appropriation of profits of the firm or the distribution of profits of the firm among the partners. Okay. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂದರೆ ಇಷ್ಟೇ ಲಾಭ ನಷ್ಟಗಳ ಒಂದು ಹಂಚಿಕೆ ಅಥವಾ ಒಂದು ವಿತರಣೆ ಅಂತ ನಾವು ಕರಿತೀವಿ. ಅದನ್ನು ಯಾವ ರೀತಿಯಾಗಿ ನಾವು ಒಂದು ಲಾಭ ಮತ್ತು ನಷ್ಟವನ್ನು ಆ ಒಂದು ಪಾಲುದಾರರಿಗೆ ಹಂಚಬೇಕು ಅನ್ನೋದೇ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಥವಾ ಲಾಭ ನಷ್ಟಗಳ ವಿತರಣೆ ಅಂತ ನಾವು ಕರಿತೀವಿ. ಆ ಲಾಭ ನಷ್ಟಗಳ ವಿತರಣೆಯನ್ನು ಯಾವ ರೀತಿಯಾಗಿ ನಾವು ರೆಕಾರ್ಡ್ ಮಾಡಿಡಬೇಕು, ಯಾವ ರೀತಿಯಾಗಿ ಅದನ್ನು ನಾವು ಬರೆದಿಡಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ಒಂದು ತಿಳ್ಕೊಳ್ಳೋಣ. ಹಂಗಾದ್ರೆ ಈ ಒಂದು ಮೀನಿಂಗ್ ಇದೆ, ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಈಸ್ ದ ಅಕೌಂಟ್ ವಿಚ್ ಶೋಸ್ ದ ಅಪ್ರೋಪ್ರಿಯೇಷನ್ ಆಫ್ ದ ಪ್ರಾಫಿಟ್ಸ್ ಆಫ್ ದ ಫರ್ಮ್. ಅಂದ್ರೆ ಆ ಒಂದು ಕಂಪನಿಯ ಲಾಭ ನಷ್ಟಗಳ ಒಂದು ವಿತರಣೆಯನ್ನ ಇದು ತಿಳಿಸಿಕೊಡ್ತೈತಿ, ಆ ಒಂದು ಕಂಪನಿದು. ಅಥವಾ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ಸ್ ಆರ್ ಲಾಸ್ ಆಫ್ ದ ಒಂದು ಫರ್ಮ್ ಅಮಂಗ್ ದ ಪಾರ್ಟ್ನರ್ಸ್, ಅಂದ್ರೆ ಪಾಲುದಾರರ ಒಂದು ಆ ಕಂಪನಿಯಲ್ಲಿರುವಂತಹ ಪಾಲುದಾರರ ಲಾಭ ನಷ್ಟಗಳ ಹಂಚಿಕೆ ಅಥವಾ ವಿತರಣೆಯನ್ನು ನಾವಿಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಕರಿತೀವಿ ಅಂತ ಹೇಳ್ಬೋದು. ಹಾಗಾದ್ರೆ ನೆಕ್ಸ್ಟ್ ಅದಕ್ಕೊಂದು ಫಾರ್ಮೆಟ್ ಇದೆ, ಅಂದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟನ್ನು ಯಾವ ರೀತಿ ಬೇಕಾದರೂ ನಾವು ಮಾಡೋಕ್ಕಾದ್ರೆ ಹಂಚಿಕೆ ಮಾಡೋಕ್ಕಾಗಲ್ಲ. ಅಂದ್ರೆ ಅದೇ ಪರ್ಟಿಕ್ಯುಲರ್ ಆಗಿ ಏನ್ ಮಾಡಿದ್ರೆ ಕೆಲವೊಂದಿಷ್ಟು ಏನ್ ಮಾಡಿದರೆ ಫಾರ್ಮೆಟ್ ಅನ್ನ ಕೊಟ್ಟಿದ್ದಾರೆ, ಅದೇ ಫಾರ್ಮೆಟ್ ಅಲ್ಲಿ ಅದೇ ರೂಪದಲ್ಲಿ ನಾವು ಹೇಳೋಕಾತ ಆ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಹಂಗಂದ್ರೆ ಅದಕ್ಕೆ ಏನಿದೆ ಫಾರ್ಮೆಟ್ ಕೊಟ್ಟಿದ್ದಾರೆ, ಯಾವ ರೀತಿ ಆಗಿದೆ ಹಂಗಂದ್ರೆ ಪರ್ಮಿಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್. ಓಕೆ, ಇದು ಎಡ್ಲೈನ್ ಆಗಿರ್ತೈತೆ ಯಾವಾಗಲೂ, ಅಂದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್. ಆ ಒಂದು ಪ್ರಾಬ್ಲಮ್ ಅಲ್ಲಿ ಡೇಟ್ ಅನ್ನ ಕೊಟ್ಟಿರ್ತಾನಲ್ಲ ಆ ಡೇಟ್ ಅನ್ನ ನಾವು ಇಲ್ಲಿ ಬರೆದಿಡಬೇಕಾಗುತ್ತೆ. ಓಕೆ, ಈ ರೀತಿಯಾಗಿದೆ ಫಾರ್ಮೆಟು. ಏನಿದೆ ಟೋಟಲಿ ನಾಲ್ಕು ಕಾಲಮ್ಸ್ ಬರ್ತವೆ ಇಲ್ಲಿ. ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್, ಸೆಕೆಂಡ್ ಕಾಲಮ್ ಅಮೌಂಟ್, ಆಮೇಲೆ ಥರ್ಡ್ ಕಾಲಮ್ ಪರ್ಟಿಕ್ಯುಲರ್ಸ್ ಅಂಡ್ ಅಮೌಂಟ್. ಅಂದ್ರೆ ಇದು ಡೆಬಿಟ್ ಸೈಡ್ ಅಂಡ್ ದಿಸ್ ಇಸ್ ಕ್ರೆಡಿಟ್ ಸೈಡ್. ಓಕೆ, ಇದು ಲೆಫ್ಟ್ ಸೈಡ್ ಅಂತ ಕರಿತೀವಿ ಅಥವಾ ಡೆಬಿಟ್ ಸೈಡ್. ಓಕೆನ, ಅಥವಾ ಟೂ ಸೈಡ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಇದು ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಅಥವಾ ರೈಟ್ ಸೈಡ್ ಅಥವಾ ಬೈ ಸೈಡ್ ಅಂತ ನಾವಿಲ್ಲಿ ಕರಿತೀವಿ. ಓಕೆ, ಆಲ್ರೆಡಿ ನಿಮಗೆ ಗೊತ್ತಿದೆ, ಫಸ್ಟ್ ಪಿ ಯು ಸಿ ಅಲ್ಲಿ ಕಲ್ತಿದ್ದೀರಾ. ಹಾಗಾದ್ರೆ ಡೆಬಿಟ್ ಸೈಡ್ ಅಲ್ಲಿ ಯಾವ್ಯಾವ ಐಟಮ್ಸ್ ಬರ್ತಾವ ಮತ್ತು ಕ್ರೆಡಿಟ್ ಸೈಡ್ ಅಲ್ಲಿ ಯಾವ ಐಟಮ್ಸ್ ಬರ್ತಾವ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂತ ಹೋಗೋಣ ಒನ್ ಬೈ ಒನ್. ಹಂಗಂದ್ರೆ ಫಸ್ಟ್ ಒನ್, ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನೆಟ್ ಲಾಸ್ ಬ್ರಾಡ್ ಡೌನ್ ಅಂತ ನಾವು ಇಲ್ಲಿ ತಿಳ್ಕೊಬೇಕಾಗುತ್ತೆ. ಅಂದ್ರೆ ಲಾಸ್, ನೆಟ್ ಲಾಸ್ ಏನಾದ್ರು ಇತ್ತಪ್ಪ ಅಂತಂದ್ರೆ ಆ ಒಂದು ಕಂಪನಿಯಲ್ಲಿ ನೆಟ್ ಲಾಸ್ ಆಗಿದ್ರೆ, ಪಾಲುದಾರದ ಏನಾದ್ರೂ ನೆಟ್ ಲಾಸ್ ಇತ್ತಪ್ಪಂತಂದ್ರೆ ಅಥವಾ ಒಂದು ಕಂಪನಿಯ ನೆಟ್ ಲಾಸ್ ಏನಾದ್ರು ಇತ್ತಪ್ಪಂತಂದ್ರೆ ಅದನ್ನ ಎಲ್ಲಿ ಬರಿಬೇಕಾಗುತ್ತೆ, ನಾವು ಡೆಬಿಟ್ ಸೈಡ್ ಅಲ್ಲಿ ಬರಿಬೇಕಾಗುತ್ತೆ ಅಥವಾ ಟೂ ಸೈಡ್ ಅಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಅದಾದ ನಂತರ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್, ಅಂದ್ರೆ ಏನ ಬಡ್ಡಿಯನ್ನ ಕಂಡಿರ್ತೀವಲ್ಲ ಆ ಒಂದು ಬಂಡವಾಳದ ಮೇಲೆ, ಆ ಬಂಡವಾಳದ ಬಡ್ಡಿಯ ಒಂದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅನ್ನ ಟೂ ಸೈಡ್ ಅಲ್ಲಿ ಬರಿಬೇಕಾಗುತ್ತೆ. ಅಂದ್ರೆ ಆ ಒಂದು ಪಾಲುದಾರರು ಏನು ಆ ಬಂಡವಾಳ ಹಾಕಿರ್ತಾರಲ್ಲ, ಆ ಬಂಡವಾಳಕ್ಕೆ ಏನು ಬಡ್ಡಿ ಇರ್ತೈತಲ್ಲ ಆ ಬಡ್ಡಿಯನ್ನು ಕೂಡ ನಾವು ಹೇಳಬೇಕಾದಲ್ಲಿ ಟೂ ಸೈಡ್ ಅಲ್ಲಿ ಬರಿಬೇಕಾಗುತ್ತೆ. ದೆನ್ ನೆಕ್ಸ್ಟ್ ಅದಾದ ನಂತರ ಟು ಪಾರ್ಟ್ನರ್ಸ್ ಸ್ಯಾಲ್ರಿ ಅಕೌಂಟ್, ಅಂದ್ರೆ ಏನಾದರೂ ಸ್ಯಾಲ್ರಿ ಏನಾದರೂ ಆ ಒಂದು ಪ್ರಾಬ್ಲಮ್ ಅಲ್ಲಿ ಮೆನ್ಷನ್ ಮಾಡಿದ್ರೆ, ಯಾವುದಾದ್ರೂ ಒಬ್ಬ ಪಾಲುದಾರನ ಸಂಬಳವನ್ನ ಅಲ್ಲಿ ಮೆನ್ಷನ್ ಮಾಡಿದ್ರೆ ಅದು ಕೂಡ ಟೂ ಸೈಡ್ ಅಲ್ಲಿ ಬರಿಬೇಕಾಗುತ್ತೆ ಅಥವಾ ಡೆಬಿಟ್ ಸೈಡ್ ಅಲ್ಲಿ ಬರಿಬೇಕಾಗುತ್ತೆ. ಆಮೇಲೆ ಟು ಪಾರ್ಟ್ನರ್ಸ್ ಕಮಿಷನ್ ಅಕೌಂಟ್, ಅಂದ್ರೆ ಆ ಒಂದು ಪಾಲುದಾರ ಏನಾದರೂ ಕಮಿಷನ್ ಇತ್ತಪ್ಪ ಅಂತಂದ್ರೆ ಅದನ್ನು ಕೂಡ ನಾವು ಟೂ ಸೈಡ್ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆ, ಆಮೇಲೆ ನೆಕ್ಸ್ಟ್ ಟು ಪಾರ್ಟ್ನರ್ಸ್ ಲೋನ್ ಅಕೌಂಟ್. ಓಕೆ, ಲೋನ್ ಏನಾದರೂ ತಗೊಂಡ್ರೆ, ಲೋನ್ ಏನಾದರೂ ಆ ಒಂದು ಪಾಲುದಾರದ ಇತ್ತಪ್ಪ ಅಂತಂದ್ರೆ ಅದನ್ನು ಕೂಡ ನಾವು ಹೇಳಿ ಟೂ ಸೈಡ್ ಅಲ್ಲಿ ಬರಬೇಕಾಗುತ್ತೆ. ಆಮೇಲೆ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಅಂದ್ರೆ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ಸ್, ಅಂದ್ರೆ ಇಲ್ಲಿ ಬೈ ಸೈಡ್ ಅಲ್ಲಿ ಏನು ಜಾಸ್ತಿ ಬಂದು ಟೂ ಸೈಡ್ ಅಲ್ಲಿ ಕಡಿಮೆ ಬಂದ್ರೆ ಏನಾಗ್ತಿತ್ತು, ಅದು ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ಸ್ ಆಗ್ತೈತಿ. ಆ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಅನ್ನ ಏನು ಅನುಪಾತ ಕೊಟ್ಟಿರ್ತಾರಲ್ಲ ಅಥವಾ ಒಂದು ರೇಷಿಯೋ ಕೊಟ್ಟಿರ್ತಾರಲ್ಲ, ಆ ರೇಷಿಯೋ ಮುಖಾಂತರ ನಾವು ಹಂಚಿಕೆ ಮಾಡಬೇಕಾಗುತ್ತೆ.
ಓಕೆನಾ? ಅದು ಮುಂದೆ ಪ್ರಾಬ್ಲಮ್ ಬಿಡಿಸುವಾಗ ನಿಮಗೆ ಗೊತ್ತಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ಬೈ ಸೈಡ್ ಅಲ್ಲಿ ಬನ್ನಿ ಅಥವಾ ಕ್ರೆಡಿಟ್ ಸೈಡ್ ಅಲ್ಲಿ ಬನ್ನಿ. ಏನಿದೆ ನೋಡಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ನೆಟ್ ಟು ಪ್ರಾಫಿಟ್ ಬ್ರಾಡನ್. ಓಕೆ, ಇಲ್ಲಿ ನೋಡಿ, ಇದಕ್ಕೆ ಅದಕ್ಕೆ ಡಿಫ್ರೆನ್ಸ್ ನೋಡ್ಬಿಡ್ರಿ. ಜಸ್ಟ್ ಇಲ್ಲಿ ನೆಟ್ ಲಾಸ್ ಇತ್ತಪ್ಪ ಅಂದರೆ ಟೂ ಸೈಡ್ ಅಲ್ಲಿ ಬರಿಬೇಕು, ನೆಟ್ ಪ್ರಾಫಿಟ್ ಏನಾದಾಗಿದ್ರೆ ಬೈ ಸೈಡ್ ಅಲ್ಲಿ ಬರಿಬೇಕಾಗುತ್ತೆ. ಓಕೆನಾ? ಅದಾದ ನಂತರ ಬೈ ಇಂಟ್ರೆಸ್ಟ್ ಆನ್ ಡ್ರೈವ್ಸ್. ಓಕೆ, ಇಲ್ಲಿ ಏನು ಕೊಟ್ಟಿದ್ದಾರೆ, ಆ ಒಂದು ಏನು ಆ ವಿಡ್ರಾಲ್ ಮಾಡಿದ್ರಲ್ಲ ಆ ಪಾಲುದಾರ, ಆ ಪಾಲುದಾರನ ವಿಡ್ರಾಲ್ ಮೇಲೆ ಬಡ್ಡಿಯನ್ನು ಇಲ್ಲಿ ಬರಿಬೇಕಾಗುತ್ತೆ. ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಬಂಡವಾಳದ ಮೇಲೆ ಬಡ್ಡಿಯನ್ನು ಕೊಡಬೇಕಾಗುತ್ತೆ. ಇಲ್ಲಿ ಬಂಡವಾಳದ ಮೇಲೆ ಸಾರಿ ಡ್ರಾಯಿಂಗ್ಸ್ ಮೇಲೆ ವಿಡ್ರಾಲ್ ಮೇಲೆ ಬಡ್ಡಿಯನ್ನು ನೀಡಬೇಕಾಗುತ್ತೆ. ನೆಕ್ಸ್ಟ್ ಅದಾದ ನಂತರ ಆಸ್ ಯೂಶುವಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಅಂದರೆ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಆಫ್ ಲಾಸಸ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಆಗುತ್ತೆ. ಅಂದರೆ ಬೈ ಸೈಡಲ್ಲಿ ಜಾಸ್ತಿ ಬಂದು ಅಮೌಂಟು, ಟೂ ಸೈಡಲ್ಲಿ ಕಡಿಮೆ ಬಂತಂದರೆ ಅದು ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ಸ್ ಆಗುತ್ತೆ ಅಥವಾ ಪ್ರಾಫಿಟ್ ಆಗುತ್ತೆ ಅದು. ಒಂದು ವೇಳೆ ಟೂ ಸೈಡಲ್ಲಿ ಜಾಸ್ತಿ ಬಂದು ಆ ಒಂದು ಬೈ ಸೈಡಲ್ಲಿ ಕಡಿಮೆ ಅಮೌಂಟ್ ಬಂತಂದರೆ ಅದು ಏನಾಗ್ತದ್ರಿ, ಲಾಸಸ್ ಆಗುತ್ತೆ. ಆ ಲಾಸನ್ನು ಆ ಒಂದು ಏನು ಮಾಡೋಕ್ಕಾಗ, ನಾವು ಅನುಪಾತದ ಮೂಲಕ ರೇಷಿಯೋ ಮೂಲಕ ಆ ಒಂದು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ ಅಥವಾ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ, ಹಂಚಿಕೆ ಮಾಡಬೇಕಾಗುತ್ತೆ. ಇಷ್ಟು ಇದು ಏನಿದೆ ಫಾರ್ಮೆಟ್ ಇದು. ಓಕೆ, ಇಷ್ಟು ಫಾರ್ಮೆಟನ್ನು ನಾವು ಇಲ್ಲಿ ತಿಳ್ಕೋಬೇಕಾಗುತ್ತೆ. ಇದು ತುಂಬ ಈಸಿ, ಇದು 6 marks ಪ್ರಾಬ್ಲಮ್ ಆಗಿರ್ತೈತಿ. ಇಲ್ಲಿ ಆಲ್ರೆಡಿ ಮೀನಿಂಗ್ ಕೂಡ ತಿಳ್ಕೊಂಡಿರಿ. ಇದು ಏನಪ್ಪ ಅಂತಂದರೆ, ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟಲ್ಲಿ ಇದೇನಪ್ಪ ಅಂದರೆ, ಇಟ್ ರಿಕಾರ್ಡ್ ಪ್ರಿಲಿಮಿನರಿ ಅಪ್ರೋಪ್ರಿಯೇಷನ್ ಆಫ್ ದ ಫಾರ್ಮ್ ಅಥವಾ ಪ್ರಾಫಿಟ್ಸ್ ಅಮಾಂಗ್ ದ ಪಾರ್ಟ್ನರ್ಸ್ ಸಚ್ ಆಸ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಆಮೇಲೆ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ ಡ್ರಾಯಿಂಗ್ಸ್, ಪಾರ್ಟ್ನರ್ಸ್ ಸ್ಯಾಲ್ರಿ ಆ್ಯಂಡ್ ಕಮಿಷನ್ಸ್. ಓಕೆ, ಆ್ಯಂಡ್ ಆಲ್ಸೋ ದ ಫೈನಲ್ ಅಪ್ರೋಪ್ರಿಯೇಷನ್ ಆಫ್ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸಸ್. ಓಕೆ, ಅಮಾಂಗ್ ದ ಪಾರ್ಟ್ನರ್ಸ್. ಓಕೆನಾ? ಏನು ಪಾಲುದಾರರು ಇರ್ತಾರಲ್ಲ, ಆ ಪಾಲುದಾರದ ನೆಟ್ ಲಾಸ್ ಆಗಿರ್ಬೋದು, ನೆಟ್ ಪ್ರಾಫಿಟ್ ಆಗಿರ್ಬೋದು, ಅಥವಾ ಇಂಟ್ರೆಸ್ಟ್ ಆ್ಯಂಡ್ ಡ್ರಾಯಿಂಗ್ಸ್ ಆಗಿರ್ಬೋದು, ಆಮೇಲೆ ಇಂಟ್ರೆಸ್ಟ್ ಆ್ಯಂಡ್ ಕ್ಯಾಪಿಟಲ್ ಆಗಿರ್ಬೋದು, ಅಥವಾ ಪಾರ್ಟ್ನರ್ಸ್ ಸ್ಯಾಲ್ರಿ ಆಗಿರ್ಬೋದು, ಕಮಿಷನ್ ಆಗಿರ್ಬೋದು. ಈ ರೀತಿಯಾಗಿ ನಾವು ಏನು ಮಾಡೋಕ್ಕಂತ ಈ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟಲ್ಲಿ ಬರೆದಿಡಬೇಕಾಗುತ್ತೆ. ಇಷ್ಟು ನಾವು ಏನಾದರೂ ತಿಳ್ಕೊಂಬಿಟ್ರೆ ಏನಾಗ್ತದಪ್ಪ ಅಂದರೆ 6 marks ತುಂಬ ಈಸಿ ಆಗಿದೆ. ಜಸ್ಟ್ ಡಿಫ್ರೆನ್ಸಸ್ ನೋಡಿ ನೀವು. ಲಾಸ್ ಅಂದರೆ ಬ್ರಾಡ್ ಡೌನ್ ಲಾಸ್, ಅಂದರೆ ಓಪನಿಂಗ್ ಲಾಸಸ್ ಇತ್ತಪ್ಪ ಅಂತಂದರೆ ಏನಾಗ್ತೈತಿ, ಟೂ ಸೈಡಲ್ಲಿ ಬರ್ತದೆ. ಓಪನಿಂಗ್ ನೆಟ್ ಪ್ರಾಫಿಟ್ ಇತ್ತಂತಂದರೆ ಬೈ ಸೈಡಲ್ಲಿ ಬರ್ತದೆ. ಅಷ್ಟು ನೆನಪಿಡೋಬೇಕಾಗುತ್ತೆ. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್ ಇತ್ತಂದರೆ ಟೂ ಸೈಡು, ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ ಡ್ರಾಯಿಂಗ್ಸ್ ಇತ್ತಪ್ಪ ಅಂತಂದರೆ ಬೈ ಸೈಡ್. ಆಮ್ಯಾಗ ಏನಾದರೂ ಪಾರ್ಟ್ನರ್ ಸ್ಯಾಲ್ರಿ ಆಗಿರ್ಬೋದು, ಕಮಿಷನ್ ಆಗಿರ್ಬೋದು, ಅಥವಾ ಲೋನ್ ಅಕೌಂಟ್ ಆಗಿರ್ಬೋದು, ಅವೆಲ್ಲ ಏನಾಗ್ತವೆ, ಟೂ ಸೈಡಲ್ಲಿ ಬರ್ತವೆ. ಅಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಒಂದೇ ಆ ಕಡೆ ಬರ್ತದೆ, ಬೈ ಸೈಡಲ್ಲಿ ಬರ್ತದೆ. ಓಕೆ, ಆಮ್ಯಾಗ ಪರ್ಟಿಕ್ಯುಲರ್ಸಲ್ಲಿ ಅಂದರೆ ಒಂದು ಬೈ ಸೈಡಲ್ಲಿ ಜಾಸ್ತಿ ಅಮೌಂಟ್ ಬಂದು ಟೂ ಸೈಡಲ್ಲಿ ಕಡಿಮೆ ಅಮೌಂಟ್ ಬಂತಂದರೆ ಅದು ಏನಾಗ್ತೈತಿಪ್ಪ, ಪ್ರಾಫಿಟ್ ಆಗಿರ್ತೈತಿ. ಆಮ್ಯಾಗ ಬೈ ಸೈಡ್ ಟೂ ಸೈಡಲ್ಲಿ ಜಾಸ್ತಿ ಬಂದು ಬೈ ಸೈಡಲ್ಲಿ ಕಡಿಮೆ ಅಮೌಂಟ್ ಬಂತಂದರೆ ಅದು ಏನಾಗ್ತೈತಿ, ಲಾಸಸ್ ಆಗಿರ್ತೈತೆ. ಅಂದರೆ ಈ ಒಂದು ಟೂ ಸೈಡ್ ಬಂದಿರುವಂತಹ ಅಮೌಂಟನ್ನು, ಟೋಟಲ್ ಅಮೌಂಟನ್ನು, ಬೈ ಸೈಡಲ್ಲಿ ಬಂದಿರುವಂತಹ ಐಟಮ್ಸ್ ಅಮೌಂಟನ್ನು ಏನು ಮಾಡೋಕ್ಕಂತ ಲೆಸ್ ಮಾಡಬೇಕಾಗುತ್ತೆ. ಅವಾಗ ಏನು ಸಿಗುತ್ತೆ ನಮಗೆ, ಲಾಸಸ್ ಸಿಗುತ್ತೆ. ಅಂದರೆ ಆ ಒಂದು ಪಾಲುದಾರರ ಲಾಸ್ ಸಿಗುತ್ತೆ. ಆ ಪಾಲುದಾರ ಲಾಸ್ನ ಏನು ಮಾಡೋಕ್ಕಂತ ನಾವು ಆ ಒಂದು ಅನುಪಾತ ಕೊಟ್ಟಿರ್ತಾರೆ, ಅನುಪಾತದ ಮೂಲಕ ನಾವು ಹಿಡಕತ್ರಿ ಅಮೌಂಟನ್ನು ಇಲ್ಲಿ ಹಂಚಿಕೆ ಮಾಡಬೇಕಾಗುತ್ತೆ. ಅದು ಲಾಸ್ ಆಗಿರ್ಬೋದು ಅಥವಾ ಪ್ರಾಫಿಟ್ ಆಗಿರ್ಬೋದು, ಲಾಭ ಆಗಿರ್ಬೋದು ಅಥವಾ ನಷ್ಟ ಆಗಿರ್ಬೋದು. ಇಷ್ಟು ನಾವು ಒಂದು ಪರ್ಟಿಕ್ಯುಲರ್ಸನ್ನು ತಿಳ್ಕೊಂಬಿಟ್ರೆ, ಇಷ್ಟು ಇನ್ಫಾರ್ಮೇಷನ್ ಅನ್ನು ತಿಳ್ಕೊಂಬಿಟ್ರೆ ಇದು ತುಂಬ ಈಸಿ ಇದು. ಓಕೆ, 6 marks ಪ್ರಾಬ್ಲಮ್ ಇದು. ಇದನ್ನು ತುಂಬ ಸಲ ಕೇಳಿದ್ದಾರೆ, ಇವಾಗ ನಿಮಗೆ ಕೇಳಿದ್ರೆ ಕೇಳ್ಬೋದು. ಹಾಗಾಗಿ ಇದರ ಮೇಲೆ ಹೆಚ್ಚಿನ ಒಂದು ಗಮನ ಹರಿಸ್ಬೇಕಾಗುತ್ತೆ ನಾವು. ಓಕೆನಾ? ಇಷ್ಟು ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟು. ನೀವು ಇದನ್ನು ಒಂದು ಸ್ವಲ್ಪ ನೀಟಾಗಿ ನೋಡ್ಕೊಳ್ರಿ. ಲಾಸಸ್ ಎಲ್ಲಿ ಬರ್ತೈತಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಲ್ಲಿ ಬರ್ತೈತಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಎಲ್ಲಿ ಬರ್ತೈತಿ, ಆಮ್ಯಾಗ ಪಾರ್ಟ್ನರ್ಸ್ ಸ್ಯಾಲ್ರಿ ಆಗಿರ್ಬೋದು, ಪಾರ್ಟ್ನರ್ಸ್ ಕಮಿಷನ್ ಆಗಿರ್ಬೋದು, ಆಮ್ಯಾಗ ಪಾರ್ಟ್ನರ್ಸ್ ಲೋನ್ ಆಗಿರ್ಬೋದು. ಓಕೆ, ಅದು ಯಾವ ರೀತಿಯಾಗಿ ಎಲ್ಲಿ ಯಾವ ಸೈಡ್ ಬರ್ತೈತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಬಿಟ್ರೆ ಇದು ತುಂಬ ಈಸಿ ಆಗಿಬಿಡ್ತೈತಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಇಷ್ಟೇ ನೋಡಿ, ಇಷ್ಟು ತಿಳ್ಕೊಂಬಿಟ್ರೆ ನಿಮಗೆ ಈಸಿಯಾಗಿ ನೀವೇ ಮಾಡ್ತೀರಿ, 6 marks ತೆಗಿಬೋದಾಗುತ್ತೆ. ಓಕೆನಾ? ಗೊತ್ತಾಗುತ್ತಲ್ರಿ ಯಾಕಂದ್ರ ತುಂಬ ಈಸಿ ಇದೆ, ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕೂಡ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಹಾಗಾಗಿ ಇದನ್ನು ನೀವು ನೀಟಾಗಿ ತಿಳ್ಕೋಬೇಕಾಗುತ್ತೆ. ಓಕೆನಾ? ಮತ್ತೆ ನಾಳೆ ಒಂದು ಕ್ಲಾಸಲ್ಲಿ ನಾನು ಮಾಡ್ತೀನಪ್ಪ ಅಂತಂದರೆ ಈ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಇತ್ತಲ್ರಿ, ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಮೇಲೆ ಒಂದು ಪ್ರಾಬ್ಲಮ್ಗಳನ್ನು ನಾನು ಸಾಲ್ವ್ ಮಾಡ್ತೀನಿ ನಾಳೆಯಿಂದ. ಓಕೆನಾ? ತುಂಬ ಈಸಿ ಇರ್ತೈತಿ, ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಫಾರ್ಮೆಟ್ ಒಂದು ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಓಕೆನಾ? ಫಾರ್ಮೆಟ್ ಅಂತ ತಿಳ್ಕೊಂಬಿಟ್ರೆ ಏನಾಗ್ತೈತಿ, ಆಟೋಮೆಟಿಕ್ಲಿ 6 marks ನೀವು ತೊಗೊಂಡ್ಬಿಡ್ತೀರಿ. ಓಕೆನಾ? ಇಷ್ಟು ನೋಡ್ಕೊಳ್ರಿ, ನಾಳೆಯಿಂದ ಮತ್ತೆ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಣ. ಓಕೆನಾ? ಎಲ್ಲರಿಗೂ ಧನ್ಯವಾದಗಳು.